ಫ್ರೆಂಡ್ಸ್, ಇವತ್ತು ತುಂಬ ವಿಶೇಷವಾದ ಒಂದು ಹಳೆಯ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು, ಅದನ್ನು ಮಾಡೋಣ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ, ಮದುಮಗಳಿಗೆ, ಇಲ್ಲ ಬಾಣಂತಿಯರಿಗೆ ಮೈಕಾಂತಿ ಹೆಚ್ಚಿಸಲು, ತೆಳ್ಳಗಿರುವವರು ದಪ್ಪಗಾಗಲು ಇದನ್ನು ಮಾಡ್ತಾಯಿದ್ರು. ಆದರೆ ಈಗಿನ ಹೊಸ ಥರದ ಬೂಸ್ಟರ್ಗಳ ಮುಂದೆ ಇವೆಲ್ಲ ಮೂಲೆಗೆ ಸೇರಿವೆ. ನೋಡಿ, ನಾವಿವಾಗ ಅದನ್ನು ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ಅದಕ್ಕೆ ಒಂದು ದೊಡ್ಡ ಕಪ್ ಅಕ್ಕಿ, ಆಮೇಲೆ ಚಿಕ್ಕ ಕಪ್ ಅವಲಕ್ಕಿ, 2 ಚಮಚ ತುಪ್ಪ, 1 ಕಪ್ ಬೆಲ್ಲ, ಆಮೇಲೆ 1 ಚಮಚ ಮೆಂತೆ. 1 ಚಮಚ ಮೆಂತೆ ಸಾಕು, ಇಲ್ಲಾಂದರೆ ಅದು ಕಹಿ ಆಗಿಬಿಡುತ್ತೆ. ಅಕ್ಕಿ ನಾವು ಮಾಮೂಲು ಊಟ ಮಾಡ್ತೀವಲ್ಲ ಅದೇ. ಮೊದಲು ಅಕ್ಕಿಯನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಎಣ್ಣೆ ತುಪ್ಪ ಎಲ್ಲ ಹಾಕಬಾರ್ದು, ಹಾಗೆಯೇ ರೋಸ್ಟ್ ಮಾಡ್ಕೋಬೇಕು. ಅದು ಕೂಡ ಮೀಡಿಯಂ ಉರಿಯಲ್ಲಿ, ಜಾಸ್ತಿ ದೊಡ್ಡ ಉರಿಯಲ್ಲಿ ಮಾಡಿದರೆ ಅದು ಕರಕಲಾಗಿಬಿಡುತ್ತೆ, ಮತ್ತು ಕೆಲವೆಲ್ಲ ಫ್ಲಪ್ ಆಗುತ್ತೆ, ಇನ್ನು ಕೆಲವೆಲ್ಲ ಫ್ಲಾಪ್ ಆಗುತ್ತೆ. ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆಯೇ ಕೆಲವರು ಅದಕ್ಕೆ ಉಪ್ಪಿದ್ದು ನೀರೆಲ್ಲ ಹಾಕ್ತಾರೆ. ನಾನಿಲ್ಲಿ ಉಪ್ಪು ನೀರು ಹಾಕಿಲ್ಲ, ನಾನು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ತೇನೆ. ನೋಡಿ, ಇದು ಅರಳ್ತಾ ಬಂತು. ಇಷ್ಟು ಅರಳಿದರೆ ಸಾಕು. ನೋಡಿ, ಇವಾಗ ಆಯಿತು. ಇನ್ನು ಅದೇ ಪ್ಯಾನಲ್ಲಿ ನಾವು ಅವಲಕ್ಕಿಯನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಕೂಡ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿ ಆದರೆ ಅಷ್ಟೇ ಸಾಕು. ಹಾಗೆಯೇ ಅದನ್ನು ನಮ್ಮ ಮೆಂತೆಯನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ಅದು ಪಟ ಪಟ ಅಂತ ಆಗುತ್ತೆ, ಅಷ್ಟು ಸಾಕು. ಇವಾಗ ನಾವು ಬೆಲ್ಲದ್ದು ಸಿರಪ್ ಮಾಡೋಣ. ಬೆಲ್ಲ ಸಿರಪ್ ಮಾಡೋ ಅಗತ್ಯ ಇಲ್ಲ, ಅದು ಸ್ವಲ್ಪ ಕರಗಿದರೆ ಸಾಕು. ಯಾಕಂದರೆ ಪಾಕ ಯಾವುದೇ ಅಗತ್ಯ ಇಲ್ಲ ಅದಕ್ಕೆ, ಅದು ಕರಗಿದರೆ ಸಾಕು. ಅದು ಕರಗ್ತಾ ಇರಲಿ. ನಾವಿಲ್ಲಿ ಇದನ್ನು ಅಕ್ಕಿಯನ್ನು ಮತ್ತು ಮೆಂತೆಯನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ಸ್ವಲ್ಪ ಆರಿದ ಮೇಲೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಆಯ್ತು ಇವಾಗ. ಇಷ್ಟಾದರೆ ಸಾಕು. ಇವಾಗ ನಾವು ಬೆಲ್ಲ ನೋಡಿ ಕರಗ್ತಾ ಬಂತು, ಅದಕ್ಕೆ ಇದನ್ನು ಹಾಕೋಣ. ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಗಂಟು ಸ್ವಲ್ಪ ಹೋಗಲಿ, ಒಂದು 2-3 ನಿಮಿಷದಲ್ಲಿ ಆಗುತ್ತೆ ಅಷ್ಟೇ. ಇದೇ ಟೈಮಲ್ಲಿ ಅವಲಕ್ಕಿ ಕೂಡ ಹಾಕೋಣ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ. ಬೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಅದಕ್ಕೆ. ಹಾಗೆ ಮೊದಲು ನೆನಪಿಟ್ಕೊಳ್ಳಿ, ಪಾಕ ಬರುವ ಅಗತ್ಯ ಇಲ್ಲ. ಹಾಗೆ ಈವಾಗಲೇ ನಾವು ತುಪ್ಪ ಕೂಡ 2 ಚಮಚ ತುಪ್ಪ ಹಾಕ್ಕೊಳ್ಳೋಣ. 2 ಚಮಚ ತುಪ್ಪ ಸಾಕು, ಇಷ್ಟರಲ್ಲಿ ಅದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. 1 ಚಮಚ ನಾವು ಹಾಕಿದ್ದು ನೋಡಿ, ಏನು ಮೆಂತೆಯನ್ನು, ಅದರದ್ದೇ ಒಂದು ಟೇಸ್ಟ್ ಬರುತ್ತೆ. ಇದನ್ನು ನಾವು ತಿಂಗಳಗಟ್ಟಲೆ ಹಾಗೇ ಪ್ರಿಸರ್ವೇಟಿವ್ಸ್ ಯಾವುದಿಲ್ಲದೆ ಹಾಕೋಬೋದು. ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೇನೆ, ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಬೆಲ್ಲದಲ್ಲಿ ಕೂಡ ಇರುತ್ತಲ್ಲ, ಅದಕ್ಕೋಸ್ಕರ. ಒಂದು 2-3 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅಲ್ಲಿಗೆ ಆಗುತ್ತೆ. ನಾವು ಇದನ್ನು ಹಾಗೇ ತಿನ್ಬೋದು, ಇಲ್ಲ ಲಡ್ಡು ಮಾಡಿಕೊಂಡು ಕೂಡ ತಿನ್ಬೋದು. ನೋಡಿ, ಆಯ್ತು ಇವಾಗ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಈಗಿನವರಿಗೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇದು ತುಂಬ ಹಳೆ ಕಾಲದ್ದು. ಯುಗ ಮಾಡೋದು ಕೂಡ ಕಡಿಮೆ, ಕೆಲವು ಹಳ್ಳಿಯಲ್ಲೆಲ್ಲ ಮಾಡ್ತಾರೆ. ಇವಾಗ ಹಳ್ಳಿ ತಿಂಡಿಗಳನ್ನು ಎಲ್ಲರೂ ಇಷ್ಟಪಡ್ತಾರಲ್ಲ. ನೋಡಿ, ಆಯ್ತು ಇವಾಗ. ನಾವೆಲ್ಲ ಸಣ್ಣ ಇರಬೇಕಾದ್ರೆ ನಮ್ಮಮ್ಮ ದೊಡ್ಡ ದೊಡ್ಡ ಹಂಡೆಯಲ್ಲಿ ಇದನ್ನು ಮಾಡಿಬಿಟ್ಟು ವರ್ಷಾನುಗಟ್ಟಲೆ ಇರ್ತಾಯಿದ್ರು. ಆವಾಗೆಲ್ಲ ಫ್ರಿಜ್ ಎಲ್ಲ ಇರಲಿಲ್ಲ ನೋಡಿ, ಆದ್ರೂ ಏನಾಗ್ತಾ ಇರಲಿಲ್ಲ, ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಇದನ್ನು ಹಾಗೆಯೇ ಇಡ್ಬೋದು ನೋಡಿ, ಹಾಗೆಯೇ ತಿನ್ಬೋದು. ಇಲ್ಲ ನೋಡಿ, ಲಡ್ಡು ಕಟ್ತಾ ಇದ್ದೀನಿ ನಾನು. ಲಡ್ಡು ಮಾಡಿ ತಿಂದ್ರೂ ತುಂಬ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ನಾನೇ ತಿಂದು ಟೇಸ್ಟ್ ಹೇಳೋದು ಒಳ್ಳೆಯದಲ್ಲ, ಅದಕ್ಕೆ ನಾನು ಇವತ್ತು ನೋಡಿ ಸ್ವಲ್ಪ ರಿವ್ಯೂ ಕೊಡ್ತಾ ಇದ್ದೀನಿ. ಬನ್ನಿ, ರಿವ್ಯೂ ನೋಡ್ಕೊಂಡು ಬರೋಣ. ರೋಸ್ಟ್ ಆಯ್ನಾ ಮತ್ತೆ ಕರೆಕ್ಟ್ ಆಯ್ತಾನ, ಭಾರಿ ಲಾಯಕ್ ಆಯ್ತಾನ. ನಿಮ್ಮ ನ್ಯೂ ಟ್ರೈ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೆಲ್ದಿ ಹೆಲ್ದಿ ವಿಷಯಕ್ಕೆ ಬಂದರೂ ಇದೊಂದು ಹೆಲ್ದಿ ಫುಡ್ ಆಗಿದೆ.